ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವು ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮೆತ್ತೆ ಕೂಡಲ ಸಂಗಮ ದೇವ. ಎಲ್ಲ ಭಯೋತ್ಪಾದನೆಗಳಿಗಿಂತಲೂ ಮಾನಸಿಕ ಭಯೋತ್ಪಾದನೆ ನಿಜಕ್ಕೂ ಆಘಾತ ತರುವಂಥದ್ದು, ನಮ್ಮ ಜೀವಕ್ಕೆ ಕೂತು ತರತಕ್ಕಂಥದ್ದು, ಹಾಗೆ ಭಯದ ನಡುವೆ ನಮ್ಮನ್ನು ಬದುಕುವಂತೆ ಮಾಡ್ತಕ್ಕಂಥದ್ದು. ಹೊರಗಿನ ಭಯೋತ್ಪಾದನೆಗೆ ನಾವು ಏನಾದರೂ ಮದ್ದನ್ನು ಕಂಡುಹಿಡಿಬೋದು. ಅವರನ್ನ ಮತ್ತೆ ಅದೇ ರೀತಿಯ ಭಯೋತ್ಪಾದನೆ ಮೂಲಕ ಅವರನ್ನು ಬೆನ್ನಟ್ಟಿ ಅವರನ್ನ ಸದೆ ಬಡಿಯಬಹುದು. ಆದರೆ ಮಾನಸಿಕ ಭಯೋತ್ಪಾದನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಅಂಥ ದೊಡ್ಡದಲ್ಲ ಅಂತ ಕಾಣಿಸಿದ್ರು ಕೂಡ ನಮ್ಮದು ಇಡೀ ದೇಶದ ತುಂಬ ಈ ಮಾನಸಿಕ ಭಯೋತ್ಪಾದನೆಯ ದಾಳಿಗೆ ನಾವೆಲ್ಲ ಹೆಚ್ಚು ಕಡಿಮೆ ಒಳಗಾಗಿದ್ದೇವೆ ಅಂತ ಅನಿಸ್ತದೆ. ನಮಗೆ ಇವತ್ತು ಪ್ರತಿದಿನ ಪ್ರತಿ ಕ್ಷಣ ಈ ಮಾನಸಿಕ ಭಯೋತ್ಪಾದಕರು ನಮ್ಮನ್ನು ಕಾಡ್ತಾರೆ, ಪೀಡಿಸ್ತಾರೆ. ಹಾಗೆ ನಾವೆಲ್ಲ ಭಯದ ನಡುವೆ ಬದುಕುವಂಥ ವಾತಾವರಣವನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ವಾರ ಏಳೆಂಬರು ಕುಲ ಹದಿನೆಂಟೆಂಬರು, ವಾರ ಏಳೆಂಬರು ಕುಲ ಹದಿನೆಂಟೆಂಬರು, ಇದು ನಾವು ನಂಬೆವು. ಭಕ್ತನೊಂದು ಕುಲ ಭವಿಯೊಂದು ಕುಲ, ಇದು ನಾವು ನಂಬೆವು ಕೂಡಲ ಸಂಗಮ ದೇವ ಅಂತ ಬಸವಾದಿ ಶರಣರು ಹೇಳಿದರೆ ಈ ಭಯೋತ್ಪಾದಕರು ಹೇಳೋದೇ ಬೇರೆ. ಮಂಗಳವಾರ ಬೇರೆ, ಶುಕ್ರವಾರ ಬೇರೆ, ಶನಿವಾರ ಬೇರೆ, ರವಿವಾರ ಬೇರೆ, ಬುಧವಾರ ಬೇರೆ, ಹೀಗೆ ಭಿನ್ನ ಭಿನ್ನ ವಾರಗಳಲ್ಲಿ ಈ ವಾರಗಳು ದಿನಗಳು ನಮ್ಮ ಅನುಕೂಲಕ್ಕಾಗಿ ಮಾಡಿದ ವಿನ ಯಾವ ವಾರರೂ ಕೆಟ್ಟದಾಗಲಿ ನಮಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಹೇಳ್ತಾ ಹೇಳದೇ ಇರತಕ್ಕಂಥ ಈ ಜನಗಳು ಒಂದೊಂದು ದಿನವನ್ನು ಒಬ್ಬೊಬ್ಬ ದೇವರಿಗೆ ವಾರವನ್ನು ಫಿಕ್ಸ್ ಮಾಡಿಟ್ಟಿದ್ದಾರೆ. ಗುರುವಾರ ಬಂದರೆ ರಾಯರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಶುಕ್ರವಾರ ಬಂದರೆ ಲಕ್ಷ್ಮಿ ಪೂಜೆ ಮಾಡಬೇಕು. ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬರ್ತಾ ಇದ್ದರೆ ಬರ್ತಾಳಂತ ನಿಜವಾಗಿ ಇದ್ದರೆ ಎಲ್ಲರೂ ಲಕ್ಷ್ಮಿ ಪೂಜೆ ಮಾಡೋಣ, ಅದರಾಗೇನು ಎರಡು ಮಾತುಗಳಿಲ್ಲ. ಆದರೆ ಈ ಶರಣರು ಈ ಮಾತುಗಳನ್ನು ನಾವು ಒಪ್ಪೋದಿಲ್ಲ. ಅರ್ಚನೆ ಪೂಜನೆ ನಿಯಮವಲ್ಲ, ಧೂಪ ದೀಪಾರತಿ ನಿಯಮವಲ್ಲ, ಮಂತ್ರ ತಂತ್ರ ನೇರವಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಆಮೇಲೆ ದುಡ್ಡನ್ನ ಗಳಿಸ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಚಿತ್ತ ಶುದ್ಧವಿಲ್ಲದವಂಗೆ, ಚಿತ್ತ ಶುದ್ಧ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಶಂಭು ಚಿಕ್ಕೇಶ್ವರನಲ್ಲಿ ಅಂತಕ್ಕಂಥ ಮಾತನ್ನು ನಾವು ಯಾರೂ ಮರಿಬಾರ್ದು. ಕಾಯಕವನ್ನು ಮಾಡೋದು ಬಿಡ್ತೀವಿ ನಾವು, ಕರ್ತವ್ಯವನ್ನು ನೆರವೇರಿಸೋದನ್ನು ಬಿಡ್ತೀವಿ ನಾವು, ಪೂಜೆಯನ್ನು ಮಾಡೋಕ್ಕೆ ನಾವು ಕೂಡ್ತೀವಿ. ಪೂಜೆಯಿಂದರೆ ಎಲ್ಲವೂ ನಮಗೆ ಸಿಗುವಂತಿದ್ದರೆ ಖಂಡಿತವಾಗಿಯೂ ನಮ್ಮ ದೇಶದ ಜನ ಮೀಸಲಾತಿಗಾಗಿ ಇವತ್ತಿಗೂ ಒದ್ದಾಡ್ತಾ ಇರಲಿಲ್ಲ, ಬಡತನದ ರೇಖೆಗಿಂತ ಕೆಳಗೆ ಇರೋದಕ್ಕೆ ಮುಖ್ಯ ಕಾರಣ ನಮ್ಮ ಅಜ್ಞಾನವಾಗಿದೆ. ನಾವು ಅಜ್ಞಾನದಿಂದ ಯಾವತ್ತು ನಾವು ಹೊರಗೆ ಬರ್ತೀವೋ ಅವತ್ತು ನಮಗೆ ನಿಜಕ್ಕೂ ಮುಕ್ತಿ ಸಿಗುತ್ತದೆ, ಬೆಳಕು ಸಿಗುತ್ತದೆ. ಈ ಭಯೋತ್ಪಾದಕರಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಈ ಭಯೋತ್ಪಾದಕರು ನಮ್ಮನ್ನು ತಿಕ್ಕಿ ಮುಕ್ಕಿ ಕಾಡ್ತಾರೆ. ದಿನಗಳಷ್ಟೇ ಅಲ್ಲ, ಗಳಿಗೆಗಳಷ್ಟೇ ಅಲ್ಲ, ಹೆಜ್ಜೆ ಹೆಜ್ಜೆಗೂ ಅವರು ನಮ್ಮನ್ನು ಕಾಡಿಸ್ತಾರೆ, ಪೀಡಿಸ್ತಾರೆ. ಜೊತೆಗೆ ನಮ್ಮ ಜೇಬಿನ ದುಡ್ಡನ್ನು ಕೂಡ ಪೀಕಿಸುವಂತಹ ಕೆಲಸವನ್ನು ಅವರು ಅನುಚಾನವಾಗಿ ಮಾಡಿಕೊಂಡು ಬಂದಿದ್ದಾರೆ. ಇವುಗಳ ವಿರುದ್ಧ ಬುದ್ಧ, ನಂತರ ಬಸವ, ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಪೆರಿಯಾರ್ ಅವರು, ಜ್ಯೋತಿಬಾ ಪುರಿ ಅವರು ಸಾಕಷ್ಟು ಶ್ರಮಿಸಿದ್ದಾರೆ, ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ. ಅವುಗಳನ್ನು ಓದುವ, ಅವುಗಳನ್ನು ಅನುಸರಿಸುವ ನೆಮ್ಮದಿ ಹೇಗಿರತಕ್ಕಂಥ ದಿನಗಳನ್ನು ನಾವು ಕಾಣಲೇಬೇಕಾಗಿದೆ. ನಮಗೆ ತಪ್ಪು ಕಲ್ಪನೆ ಇದೆ, ನಮ್ಮ ಮೌಢ್ಯವನ್ನು, ನಮ್ಮ ಅನಕ್ಷರತೆಯನ್ನು, ನಮ್ಮ ಅಜ್ಞಾನವನ್ನು ಹೊಡೆದೊಡಿಸಲು ಯಾರೋ ಬರ್ತಾರಂತಕ್ಕಂತಹ ಭ್ರಮೆಯಲ್ಲಿ ನಾವಿದ್ದೀವಿ. ಇದು ಈ ಭ್ರಮೆಯಿಂದ ನಾವು ಹೊರಗೆ ಬರಬೇಕು. ನಮ್ಮ ಬಡತನವನ್ನು ನಾವೇ ಸೀಡಿ ಬರಬೇಕು. ನಮ್ಮ ಮೌಢ್ಯವನ್ನು ನಾವೇ ಮೆಟ್ಟಿ ನಿಲ್ಲಬೇಕು. ನಮ್ಮ ಅಜ್ಞಾನವನ್ನು ತುಳಿದು ಜ್ಞಾನದ ಕ್ಷಿತಿಜ ಕಡೆ ನಾವೇ ಹೋಗಬೇಕೇ ವಿನಃ ಯಾರೂ ನಮ್ಮನ್ನು ಅಗ್ನದಿಂದ ಕರೆತರಲಿಕ್ಕೆ ಬರೋದಿಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೆಡ ನೋಡ, ಜ್ಯೋತಿಯ ಬಲದಿಂದ ತಮಂದದ ಕೆಡ ನೋಡ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡ ಅಂತ ಶರಣರು ಹೇಳಿದ್ದಾರೆ. ನಾವು ಯಾವುದಕ್ಕೆ ಹೆದರಬಾರದು, ಹೆದರಲಾರದೆ ಮುನ್ನುಗ್ಗಿ ಹೋದರೆ ಖಂಡಿತವಾಗಿಯೂ ಅವೆಲ್ಲವೂ ನಮ್ಮಿಂದ ದೂರ ಹೋಗ್ತವೆ. ಕರಿಗನ ಅಂಕುಶ ಕಿರಿದೆನ್ನಬಹುದೇ, ಆನೆ ಬಹಳ ದೊಡ್ಡದು, ಅಂಕುಶ ಬಹಳ ಸಣ್ಣದನಾಗಿ ಬರ್ತೈತೆ. ಕರಿಗನ ಅಂಕುಶ ಕಿರಿದೆನ್ನಬಹುದೇ ಭಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಭಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ. ಹಾಗೆ ಈ ಅಜ್ಞಾನವೆಂಬ ತೊಟ್ಟಿಲನ್ನು ಆ
ನಾವು ನಾವೆಲ್ಲರೂ ನಿಜಕ್ಕೂ ಜಾಣರಾಗಿದ್ದೇವೆ, ವಿದ್ಯಾವಂತರಾಗಿದ್ದೇವೆ, ಬುದ್ಧಿವಂತರಾಗಿದ್ದೇವೆ. ಆದರೆ ನಾವೆಲ್ಲರೂ ಮಲಗಿದ್ದು ಅಜ್ಞಾನದ ತೊಟ್ಟಿಲಲ್ಲಿ. ಈ ಅಜ್ಞಾನದ ತೊಟ್ಟಿಲಿಗೆ ಸಕಲ ವೇದ ಶಾಸ್ತ್ರ ಆಗಮಗಳು ಪುರಾಣಗಳು ಎಲ್ಲವೂ ನೇಣಾಗಿ ಅವು ನಮ್ಮನ್ನು ಆವರಿಸಿಕೊಂಡಿವೆ. ಈ ತೊಟ್ಟಲವನ್ನು ಮುರಿಬೇಕಾದ್ರೆ, ಈ ನೇಣನ್ನು ಹರಿಬೇಕಾದ್ರೆ ನಾವು ಬಸವಾದಿ ಶರಣರ ವಿಚಾರಗಳಿಗೆ ಹೋಗಲೇ ಮೊರೆ ಹೋಗಲೇಬೇಕಾಗ್ತದೆ. ಬಸವಾದಿ ಶರಣರ ವಚನಗಳ ಮೊರೆ ಹೋದರೆ ಖಂಡಿತವಾಗಿಯೂ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಓಡು ಹೋಗ್ತದೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದ ತೂಗಿ ಜೋಗಳವ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣ ಹರಿದು ತೊಟ್ಟಿಲ ಮುರಿದು ಜೋಗಳ ನಿಂದಲ್ಲದೆ ಗುಹೇಶ್ವರನ ಕಾಣಲಾಗದು. ಈ ಗುಹೇಶ್ವರನ ಕಾಣಬೇಕಾದ್ರೆ, ನಾವು ಪ್ರಕೃತಿಯಲ್ಲಿ ಒಂದಾಗಬೇಕಾದ್ರೆ, ನಾವು ದೇವರಲ್ಲಿ ಲೀನವಾಗಬೇಕಾದ್ರೆ ನಮ್ಮ ಬೆಳಕನ್ನು ನಾವೇ ಕಾಣ್ಕೊಳ್ಬೇಕಾಗ್ತದೆ, ನಮ್ಮ ಮೌಢ್ಯವನ್ನು ನಾವೇ ಕಿತ್ತೆಸೆಯಬೇಕಾಗುತ್ತದೆ. ಯಾವತ್ತು ನಾವು ಮೌಢ್ಯದಿಂದ ಮುಕ್ತರಾಗ್ತೀವೋ ಅವತ್ತು ನಾವು ಬಂಧ ಮುಕ್ತರಾಗ್ತೇವೆ, ಅವತ್ತು ನಾವು ಸ್ವತಂತ್ರರಾಗ್ತೇವೆ, ಅವತ್ತು ನಾವು ಬಸವ ಮಾರ್ಗಕ್ಕೆ ಬರ್ತೇವೆ, ಅಂಬೇಡ್ಕರ್ರ ಬೀದಿಗೆ ಬರ್ತೇವೆ, ಪೆರಿಯಾರರ ದಾರಿಗೆ ಬರ್ತೇವೆ, ಪುಲಿಯವರ ದಾರಿ ಅಂತ ನೋಡೋಕ್ಕೆ ಶುರು ಮಾಡ್ತೇವೆ. ಆದಷ್ಟು ಬೇಗ ನಾವು ಬಸವ, ಬುದ್ಧ, ಪೆರಿಯಾರ್, ಅಂಬೇಡ್ಕರ್ರ ಮಾರ್ಗದತ್ತ ಹೆಜ್ಜೆ ಹಾಕಲೇಬೇಕಾಗಿದೆ. ಇದು ನಮ್ಮ ತುರ್ತು ಇವತ್ತಿನ ಅನಿವಾರ್ಯವಾಗಿದೆ.